ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜೀವಿ ಟಿವಿ. ನಾನು ಕಾವೇರಿ. ತಾಲೂಕಿನಾದ್ಯಂತ ಸಂಚರಿಸುವ ಮೂಲಕ ಸಮಾಜ ಸೇವೆ ಮಾಡ್ತಾ ಇರೋ ಹೆಬ್ಬಳ್ಳಿ ಓಂಕಾರಪ್ಪನವರು ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಡುವ ಮೂಲಕ ಗ್ರಾಮದ ಹಿರಿಯರು ಮತ್ತು ಯುವಕರೊಂದಿಗೆ ಗ್ರಾಮದ ಅಭಿವೃದ್ಧಿ ಜೊತೆಗೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಕುರಿತು ಕೂಡ ಚರ್ಚಿಸುತ್ತಿದ್ದಾರೆ. ಇನ್ನು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣೆ ಮಾಡುವ ಮೂಲಕ ಸಮಾಜ ಸೇವೆ ಮಾಡ್ತಾ ಇರೋ ಇವರು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸಹಕಾರ ನೀಡುವ ಮೂಲಕ ಶಾಲಾ ಅಭಿವೃದ್ಧಿಗೂ ಕೂಡ ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಇಂದು ಕೂಡ ಮಾಡದಗಿರಿ ಮತ್ತು ಲಕ್ಕಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳ ಸುಮಾರು 15-17 ಗ್ರಾಮಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುಣಮಟ್ಟದ ಬಗ್ಗೆ ಅವಲೋಕಿಸಿದ್ದಾರೆ. ಶಾಲೆ ಪ್ರಕಾರ ಓಂಕಾರಪ್ಪರು ಹುಟ್ಟಿದವರ ಪ್ರಕಾರ ಶಾಲೆಗೆ ಬಂದು ಬ್ಯಾಗ್ಗಳು ಕೊಟ್ಟು ವಿತರಣೆ ಮಾಡಿ ಶಾಲೆ ಮಕ್ಕಳ ಅನುಭವವನ್ನು ಕೇಳಿಕೊಂಡು ಶಾಲೆಯಲ್ಲಿ ಕಷ್ಟ ಸುಖ ವಿಚಾರಿಸಿಕೊಂಡು ಎಲ್ಲ ರೀತಿಯಲ್ಲೂ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಮುಂದೆ ನಾನು ಸಹಕಾರ ಮಾಡ್ತೀನಿ, ಎಲ್ಲ ಶಾಲೆಗಳು ನಾನು ಈ ಥರ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬ್ಯಾಗ್ ವಿತರಣೆ ಮಾಡಿದೆ ಅಂತ ಹೇಳಿ ಎಲ್ಲ ಗ್ರಾಮದ ಮುಂದೆ ಗ್ರಾಮಸ್ಥರಿಂದ ಹೇಳಿಕೆ ಮಾಡಿ ನಿಮ್ಮ ಮಕ್ಕಳಿಗೆ ಶಾಲೆ ಉಪಯೋಗ ಮಾಡಿಕೊಂಡು ಹೋಗುತ್ತಾರೆ ಅಂತ ಭಾವಿಸ್ತೀನಿ. ಎಲ್ಲಾ ಶಾಲಾ ಮಕ್ಕಳಿಗೆ ತಾಲೂಕಿನಾದ್ಯಂತ ಸುಮಾರು 23,000 ಬ್ಯಾಗ್ನ ಕೂಡ ಒಂದು ಯೋಜನೆ ಹಾಕೊಂಡು ಈಗಾಗಲೇ ಒಂದು 9,000 ಬ್ಯಾಗ್ನ ಕೊಟ್ಟಿದ್ದೀವಿ. ಇದುವರೆಗೆ ಇನ್ನ 10 ದಿವಸದಲ್ಲಿ ಎಲ್ಲಾ ಶಾಲೆಗೂ ಬಿಡುವಿಲ್ಲದೆ ಎಲ್ಲಾ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ನಿಮಗೆ ಎಲ್ಲಾಗ್ಲಿ ಒಳ್ಳೆಯದಾಗಲಿ, ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದಿ. ಈಗಿನ ಏನೆಲ್ಲ ಮಕ್ಕಳೆಲ್ಲ ನೋಡ್ತೀವಲ್ಲ, ಹೊಸದುರ್ಗ ತಾಲೂಕಲ್ಲಿ ಮೊನ್ನೆ ಎಲ್ಲ ಒಂದು ಪೇಪರ್ಗಳು ಓದಿದ್ವಿ, ಐ ಎಸ್ಗಳು ಹುಡುಗನ್ನೆಲ್ಲ ಭಾಳ ಖುಷಿ ಆಯಿತು. ಆ ಥರ ನೀವು ಅಷ್ಟೇ ಮುಂದಿನ ಒಂದು ದಿನಗಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಪಡ್ಕೋಬೇಕು ಅಂತ ಇಚ್ಛೆ ಪಡ್ತೀವಿ. ಲಕ್ಕಿಹಳ್ಳಿ ಗ್ರಾಮ ನಂದು. ಇವತ್ತು ಓಂಕಾರಪ್ಪ ಅಣ್ಣನವರು ನಮ್ಮ ಲಕ್ಕಿಹಳ್ಳಿ ಗ್ರಾಮಕ್ಕೆ ಎಲ್ಲ ಬ್ಯಾಗ್ ವಿತರಣೆ ಮಾಡ್ತಾ ಇದ್ದಾರೆ. ದೇವರು ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ, ಆಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಮಾಡ್ಲಿ, ಈ ತರ ನಿಮ್ಮ ಮಕ್ಕಳಿಗೆಲ್ಲ ಒಳ್ಳೇದ್ ಮಾಡ್ಲಿ, ಇನ್ನು ಹೆಚ್ಚಿನದಾಗಿ ಸಮಾಜ ಸೇವೆ ಕೆಲಸ ಮಾಡ್ಲಿ ಅಂತ ನಾನು ನಮ್ಮೂರಿನ ಪರವಾಗಿ ನಿಮಗೆ.
ಒಟ್ಟಾರೆ ಬೇವಿನಹಳ್ಳಿ ಗ್ರಾಮದ ಶ್ರೀ ಬೇವಿನಳೇಶ್ವರಿ ದೇವಸ್ಥಾನದ ಸನ್ನಿಧಿಗೆ ಭೇಟಿ ಕೊಡುವ ಮೂಲಕ ತಾಯಿ ಕೃಪೆಗೆ ಪಾತ್ರರಾಗಿದ್ದಾರೆ. ಇನ್ನು ಇವರ ಸಮಾಜ ಸೇವೆಯನ್ನ ಮೆಚ್ಚಿದಂತಹ ಗ್ರಾಮಸ್ಥರು, ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರ ಸಮ್ಮುಖದಲ್ಲಿ ಇವರ ಸಮಾಜ ಸೇವೆಯನ್ನ ಶ್ಲಾಘಿಸಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಉಳಿದ ಗ್ರಾಮ ಪಂಚಾಯತಿಗಳ ಶಾಲೆಗೆ ಭೇಟಿ ಕೊಡಲಿದ್ದು ಅಲ್ಲಿಯವರಿಗೆ ನೀವುಗಳು ಕೂಡ ಕಾಯ್ತಾ ಇರಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.